ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬೆಳ್ಳಂದೂರು ಕೆರೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ಕೆರೆಯಲ್ಲಿ ವಿಷಾನಿಲ ಜಾಸ್ತಿಯಾಗಿ ಸಿಕ್ಕಾಪಟ್ಟೆ ನೊರೆ ಕಾಣಿಸ್ಕೋತಾ ಇತ್ತು. ಹಾಗೆ ಅದರಿಂದ ಅಲ್ಲಿರೋ ಸುತ್ತಮುತ್ತಲಿನ ಜನರಿಗೆ ಭಾರಿ ಕಿರಿಕಿರಿ ಉಂಟು ಮಾಡಿತ್ತು. ಆದ್ರೆ ಕೊನೆಗೂ ಬೆಳ್ಳಂದೂರು ಕೆರೆಗೆ ಸಿಕ್ತು ಸ್ವಚ್ಛತೆಯ ಭಾಗ್ಯ. ಎಸ್, ಎನ್ಜಿಟಿಯ ಕಠಿಣ ಆದೇಶದಿಂದಾಗಿ ಬೆಳ್ಳಂದೂರು ಕೆರೆಗೆ ಸ್ವಚ್ಛತಾ ಭಾಗ್ಯ ಲಭಿಸಲಿದೆ. ಇನ್ನೇನಿದ್ರು ಇನ್ ಒನ್ ತಿಂಗಳೊಳಗೆ ಎನ್ಜಿಟಿ ಹಾಕಿದ ಡೆಡ್ ಲೈನ್ ಗುರಿಯನ್ನ ತಲುಪುವಲ್ಲಿ ಬಿಡಿಎ ಯಶಸ್ವಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಒನ್ ತಿಂಗಳೊಳಗೆ ಬೆಳ್ಳಂದೂರು ಕೆರೆಯನ್ನ ಸ್ವಚ್ಛಗೊಳಿಸಬೇಕು ಅಂತ ರಾಷ್ಟ್ರೀಯ ಹಸಿರು ಪ್ರಾಧಿಕಾರ ನೀಡಿದ ಆದೇಶಕ್ಕೆ ಅನುಗುಣವಾಗಿ ಬೆಳ್ಳಂದೂರು ಕೆರೆಯ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಕಳೆದ ಕೆಲ ದಿನಗಳಿಂದ ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ಕಾಣಿಸಿಕೊಂಡಿತ್ತು. ದುರ್ನಾತ ಬೀರ್ತಿದ್ದ ಈ ನೊರೆ ಗಾಳಿಯಲ್ಲಿ ಹಾರಿ ದಾರಿಹೋಕರ ಮೇಲೆಲ್ಲ ಬಿದ್ದು ಪರದಾಡುವಂತೆ ಮಾಡಿತ್ತು. ಸದ್ಯಕ್ಕೆ ಬೆಳ್ಳಂದೂರು ಕೆರೆಯ ಸ್ವಚ್ಛತಾ ಕಾರ್ಯ ಆರಂಭವಾಗಿದ್ದು ಒಂದು ತಿಂಗಳೊಳಗೆ ಈ ಕೆಲಸವನ್ನ ಮುಗಿಸುವಂತೆ ಬಿಡಿಎ ತನ್ನ ಅಧಿಕಾರಿಗಳಿಗೆ ಆದೇಶ ನೀಡಿದೆ. ಈಗ ಕೆರೆ ಭಾಗದಲ್ಲಿರೋ ಕಳೆಯನ್ನ ತೆಗೆಯಲಾಗ್ತಿದ್ದು ಅಗತ್ಯವಿರೋ ಕಡೆಯೆಲ್ಲ ಬೇಲಿಯನ್ನು ಹಾಕಲಾಗ್ತಿದೆ. ಕಳೆ ತೆಗೆದ ನಂತರ ಕೆರೆಯ ಹೂಳೆತ್ತುವ ಕೆಲಸ ನಡೆಯಲಿದ್ದು ಇದಕ್ಕೆ ಒಂದು ತಿಂಗಳು ಸಮಯ ಬೇಕಾಗಬಹುದು ಅಂತ ಅಂದಾಜಿಸಲಾಗಿದೆ. ಏನೇ ಆಗ್ಲಿ, ಎನ್ಜಿಟಿಯ ಕಠಿಣ ಆದೇಶದಿಂದಾಗಿ ಬೆಳ್ಳಂದೂರು ಕೆರೆಗೆ ಸ್ವಚ್ಛತಾ ಭಾಗ್ಯ ಸಿಕ್ಕಿದೆ. ಇನ್ನು ಒಂದ್ ತಿಂಗಳೊಳಗೆ ಎನ್ಜಿಟಿ ಕೊಟ್ಟಿರೋ ಡೆಡ್ ಲೈನ್ ಅನ್ನ ಬಿಡಿಎ ರೀಚ್ ಆಗತ್ತಾ ಅದನ್ ಮಾತ್ರ ಕಾದ್ ನೋಡ್ಬೇಕು. ಬಟ್ ಕೆರೆ ಮಾತ್ರ ಕ್ಲೀನ್ ಆಗಿದ್ರೆ ಸಾಕು, ಹಾಗೆ ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಈ ಹಿಂಸೆಯಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇನ್ನೊಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.